ನಮ್ಗೇನ್ ಗೊತ್ತಣ್ಣ, ಅವೆಲ್ಲ ನಮ್ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಒಂದ್ ವಿಚಾರ ರೀ. ನಾನು ಅದಕ್ಕೇನು ಉತ್ತರ ಕೊಡಕ್ ಹೋಗುದಿಲ್ಲ, ನನಗೆ ಗೊತ್ತಿಲ್ಲ. ಇನ್ನೂ ಅದು ಇನ್ನೂ ರಿಸಲ್ಟ್ ಆಚೆ ಬಂದಿಲ್ಲ, ಯಾರು ಆಯ್ಕೆ ಆಗಿದ್ದಾರೆ ಆಗ್ತಾ ಆಗಿಲ್ಲ ಅಂತ. ಅದಕ್ಕೆ ಹಲವಾರು ಮಾನದಂಡಗಳಿವೆ, ಬಹಳಷ್ಟು ಹೊಸ ಮುಖಗಳನ್ನು ಬದಲಾಯಿಸ್ತಾ ಇರ್ತಾರೆ ನಮ್ಮ ಕೇಂದ್ರದ ನಾಯಕರು. 28 MPಗಳಿದ್ರು ಕಳೆದ ಬಾರಿ, ಈ ಸಾರಿ ಬಹುತೇಕ MPಗಳು ಇರಲ್ಲ. ಭಾಳಷ್ಟು ಜನ ಸ್ಪರ್ಧೆನೇ ಮಾಡ್ತಾಯಿಲ್ಲ, ಭಾಳಷ್ಟು ಜನ ಬದಲಾಯಿಸ್ತಾ ಇದ್ದಾರೆ. ಬದಲಾವಣೆ ಜಗದ ನಿಯಮ, ಹೊಸ ಹೊಸ ಕಾಲಕ್ಕೆ ತಕ್ಕಂತೆ ಅಭ್ಯರ್ಥಿಗಳನ್ನ ಹಾಕಬೇಕಾಗ್ತದೆ. ಇಲ್ಲೂ ಅಷ್ಟೇ, ಭಾಳ ಏನಿವತ್ತು ಈ ಕ್ಷೇತ್ರದ ಏನು MPರವರು ಭಾಳ ಮೆರಿತಾ ಇದ್ದಾರಲ್ಲ, ಅವರೇ ಸಾರ್ವಭೌಮ ಅಂತೇಳಿ ಇವತ್ತು ರೋಡ್ ರೋಡಲ್ಲಿ ಎಣ್ಣೆ ಕುಡಿಸ್ಕೊಂಡು, ಪಾರ್ಟಿ ಮಾಡಿಸ್ಕೊಂಡು, ಸೀರೆ ಹಂಚ್ಕೊಂಡು, ಕುಕ್ಕರ್ ಹಂಚ್ಕೊಂಡು, ಅವ್ರು ಕೆಲಸ ಮಾಡಿದರೆ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಏನು ಬೇಕಾಗಿತ್ತು?